ಸ್ನೇಹಿತರೆ ನಮಸ್ಕಾರ, ನಾನು ಚಂದ್ರಶೇಖರ್ ಬಸವನಾಡು ವಿಜಯಪುರದಿಂದ. ಸ್ನೇಹಿತರೆ, ನಾವು ಈಗಾಗಲೇ ನಾವು ಅನೇಕ ವಿಡಿಯೋಗಳನ್ನು ಪೋಸ್ಟ್ ಮಾಡಿದೆವು. ಕೆ ಎಸ್ ಪರೀಕ್ಷೆಗೆ ಆ ವಿಡಿಯೋಗಳು ಅತಿ ಉಪಯುಕ್ತವಾದವು. ಸಾಕಷ್ಟು ಅನೇಕ ಪ್ರಶ್ನೆಗಳು ಅದರಲ್ಲಿ ಕವರ್ ಆದವು ಅಂತ ತಿಳ್ಕೊಂಡು ತಾವೇ ನಮಗೆ ಹೇಳ್ತೀರಿ. ನೋಡಿ ಸ್ನೇಹಿತರೆ, ಅದೇ ರೀತಿ ಮುಂಬರುವ FDA SDA KPSC ಗ್ರೂಪ್ ಸಿ ಆಮೇಲೆ PSI ಪರೀಕ್ಷೆಗೂ ಸಹಿತ ಪ್ರಚಲಿತ ವಿದ್ಯಮಾನದ ಕುರಿತಂತಹ ವಿಷಯಗಳನ್ನು ಚರ್ಚೆ ಮಾಡಿ ಅಂತ ತಿಳ್ಕೊಂಡು ತಾವೆಲ್ಲ ನಮಗೆ ಮನವಿ ಮಾಡಿದ್ದರಿಂದ ನಾನು ಅನೇಕ ವಿಡಿಯೋಗಳನ್ನು ಹಾಕ್ತಾ ಇದ್ದೇನೆ. ದಯವಿಟ್ಟು ಅವುಗಳನ್ನು ನೀವು ನೋಡಿ. ನೋಡಿ ಸ್ನೇಹಿತರೆ, ನಮ್ಮ ಸುವರ್ಣ ಕರಿಯರ್ ಅಕಾಡೆಮಿ ಇರುವುದು ಬಿಜಾಪುರದ ಆಶ್ರಮ ರಸ್ತೆಯಲ್ಲಿ. ಈಗಾಗಲೇ 4-5 ತಿಂಗಳಲ್ಲೇ ಉತ್ತರ ಕರ್ನಾಟಕದಲ್ಲಿ ಇದು ಮನೆ ಮಾತಾಗಿದೆ. ತಾವೆಲ್ಲ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಿ. ಇನ್ನು ಮುಂದೆ ನಾವು ಡೈರೆಕ್ಟ್ ಕ್ಲಾಸ್ ಅನ್ನು ಪ್ರಾರಂಭ ಮಾಡ್ತೀವಿ. ಇದು ಸ್ವಲ್ಪ ಕೋವಿಡ್ ಸ್ವಲ್ಪ ಕಡಿಮೆ ಆದ್ಮೇಲೆ ದೊಡ್ಡ ಪ್ರಮಾಣದಲ್ಲಿ IAS ಮಟ್ಟಿಗೆ ತರಬೇತಿಯನ್ನು ಕೊಡ್ತಕ್ಕಂತಹ ಒಂದು ಯೋಜನೆ ನಮ್ಮದಿದೆ ಬಿಜಾಪುರ ನಗರ. ನಾನೆಲ್ಲ ಕೆಲಸ ಇಂಜಿನಿಯರಿಂಗ್ ಜಾಬ್ ಬಿಟ್ಟು ನಾನು ಸಂಪೂರ್ಣವಾಗಿ ಇದಕ್ಕೆ ನಿಂತು ಬಿಟ್ಟಿದ್ದೇನೆ ಈಗ. ಓಕೆನಾ? ಸೊ ಆ ಕಾರಣಕ್ಕಾಗಿ ಇದನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಬೆಳೆಸೋಣ. ಆಮೇಲೆ UPSC ಟ್ರೈನಿಂಗ್ಗೆ ನಾವು ವಿಶೇಷ ತರಗತಿಯನ್ನು ನಾವು ಪ್ರಾರಂಭ ಮಾಡ್ತೀವಿ. ಸ್ವಲ್ಪ ಎಲ್ಲ ಕೋವಿಡ್ ಕಡಿಮೆ ಆಗಲಿ ಅಲ್ಲಿಯವರೆಗೆ ನಾವು ಆನ್ಲೈನಲ್ಲಿ ನಾವು ಏನು ಮಾಡ್ತೀವಿ, ಟ್ರೈನಿಂಗನ್ನು ಕೊಡ್ತಾ ಇರ್ತೀವಿ. ಶೀಘ್ರದಲ್ಲೇ ನಾವು ಆಫ್ಲೈನ್ ಕ್ಲಾಸನ್ನು ನಾವು ಪ್ರಾರಂಭ ಮಾಡ್ತೇವೆ. ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, PSI ಇರ್ಬೋದು, SDA FDA ಗ್ರೂಪ್ ಸಿ ಎಲ್ಲ ರೀತಿಯ ತರಬೇತಿಗಳಿಗೂ ಸಹಿತ ಅಂಡರ್ ಒನ್ ಅಂಬ್ರೆಲಾ ನಮ್ಮ ಸುವರ್ಣ ಕರಿಯರ್ ಅಕಾಡೆಮಿ ಕರ್ನಾಟಕದಲ್ಲೇ ಮನೆ ಮಾತಾಗಲಿದೆ ಸ್ವಲ್ಪ ದಿನದಲ್ಲಿ, ಅದು ತಮ್ಮ ಸಹಕಾರದಿಂದ. ಓಕೆನಾ? ಬನ್ನಿ ಸ್ನೇಹಿತರೆ, ಈ ಒಂದು ಕರೆಂಟ್ ಅಫೇರ್ಸು KS ಪರೀಕ್ಷೆಗೆ, ಗ್ರೂಪ್ ಸಿ ಪರೀಕ್ಷೆಗೆ, FDA SDA PSI ಇತ್ಯಾದಿ ಪರೀಕ್ಷೆಗಳಿಗೆ ಇದು ಅತಿ ಉಪಯುಕ್ತವಾಗಲಿದೆ. ದಯವಿಟ್ಟು ಇದನ್ನು 2-3 ಈ ರೀತಿ ತಾವು ನೋಡಿ. ಆಮೇಲೆ ಆಸಕ್ತರು, ನೆನಪಿರಲಿ, ಆಸಕ್ತರು ಮಾತ್ರ ನಮ್ಮ YouTube ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕರೆಂಟ್ ಅಫೇರ್ಸು ನಾನು 2 ಅಥವಾ 3 ದಿನಕ್ಕೆ ಇಂಥ ವಿಡಿಯೋಗಳನ್ನು ನಾನು ಹಾಕ್ತಾ ಹೋಗ್ತಾ ಇರ್ತೇನೆ. ತಾವು ಅವುಗಳನ್ನು ವೀಕ್ಷಿಸಬಹುದು, ನೋಟ್ ಡೌನ್ ಮಾಡ್ಕೋಬಹುದು. ಓಕೆನಾ? ಇವತ್ತಿನ ಟಾಪಿಕ್ಗಳು ಯಾವಂದರೆ, ಮತ್ತೆ 2-3 ದಿನದಲ್ಲಿ ಮತ್ತೆ ಇದೇ ರೀತಿ ಒಂದು 10-12 ಟಾಪಿಕ್ಗಳನ್ನು ನಾನು ತೆಗೆದುಕೊಂಡು ಬರ್ತೇನೆ. ಓಕೆನಾ? ಸುದ್ದಿಯಲ್ಲಿರುವ ಜಾಗತಿಕ ದ್ವೀಪಗಳು, ಜಾಗತಿಕ ದ್ವೀಪಗಳ ಬಗ್ಗೆ KPSC ಎಲ್ಲ ರೀತಿಯ ಪರೀಕ್ಷೆಗಳಲ್ಲೂ ಸಹಿತ ಪ್ರಶ್ನೆ ಕೇಳ್ತಾನೆ. ಹೀಗಾಗಿ ಸುದ್ದಿಯಲ್ಲಿರುವ ಜಾಗತಿಕ ದ್ವೀಪಗಳು ಅಟಲ್ ಸುರಂಗ, ನಥುಲಾ ಪಾಸ್, ಮಿಷನ್ ಶಕ್ತಿ, ಜಾಗತಿಕ ಕೃತಕ ಬುದ್ಧಿಮತ್ತೆ ಸಹಭಾಗಿತ್ವ, ಆಮೇಲೆ ಗ್ಲೋಬಲ್ ವ್ಯಾಕ್ಸಿನ್ ಸಮಿಟ್ 2020, ಆಮೇಲೆ ಗ್ರೇಸ್, ಇಷ್ಟು ಟಾಪಿಕ್ಗಳನ್ನು ಇವತ್ತು ನಾವು ಡಿಸ್ಕಸ್ ಮಾಡೋಣ. ಆಮೇಲೆ ಈ ಟಾಪಿಕ್ಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅದನ್ನು ಸಹಿತ ನಾವೇನು ಮಾಡೋಣ, ಡಿಸ್ಕಸನ್ನು ಮಾಡೋಣ. ಓಕೆನಾ? ಬನ್ನಿ, 1-1 ನಾವೇನು ನೋಡೋಣ. ಈಗ 1-1 ವಿಲ್ ಗೋ ಸುದ್ದಿಯಲ್ಲಿರುವ ಜಾಗತಿಕ ದ್ವೀಪಗಳು. ಜಾಗತಿಕ ಮಟ್ಟದಲ್ಲಿ ಕೆಲವೊಂದು ದ್ವೀಪಗಳು ಸುದ್ದಿಯಲ್ಲಿವೆ. ಯಾವಂದ್ರೆ ಕುರಿಲ್ ದ್ವೀಪ. ಈ ಕುರಿಲ್ ದ್ವೀಪ ರಷ್ಯಾ ಮತ್ತು ಜಪಾನ್ಗಳ ಮಧ್ಯೆ ವಿವಾದ ಇರುವುದರಿಂದ ಈ ಕುರಿಲ್ ದ್ವೀಪ ಸುದ್ದಿಯಲ್ಲಿದೆ. ಹಿಂಗ್ ಪ್ರಶ್ನೆ ಏನ್ ಕೇಳ್ಬೋದು, ಕುರಿಲ್ ದ್ವೀಪ ಯಾವ 2 ದೇಶಗಳ ಮಧ್ಯೆ ವಿವಾದಕ್ಕೆ ಕಾರಣ ಆಗಿದೆ ಅಂದ್ರೆ ರಷ್ಯಾ ಮತ್ತು ಜಪಾನ್. ಅದೇ ರೀತಿ ಸೆಂಕಾಕು ದ್ವೀಪ, ಈ ಸೆಂಕಾಕು ದ್ವೀಪ ಚೈನಾ ಮತ್ತು ಜಪಾನ್ಗಳ ಮಧ್ಯೆ ವಿವಾದಕ್ಕೆ ಕಾರಣ ಆಗಿದೆ. ಈ ಸೆಂಕಾಕು ದ್ವೀಪ ಎಲ್ಲಿ ಬರ್ತದೆ ಅಂದ್ರೆ ಈಸ್ಟ್ ಚೈನಾ ಸಿ ಅಂದ್ರೆ ಪೂರ್ವ ಚೈನಾ ಸಮುದ್ರದಲ್ಲಿ ಈ ಸೆಂಕಾಕು ದ್ವೀಪ ಬರ್ತದೆ. ಆಮೇಲೆ ಬೋಗಿನ್ವಿಲೆ ದ್ವೀಪ ಸುದ್ದಿಯಲ್ಲಿ ಇರಲಿಕ್ಕೆ ಕಾರಣ ಏನು ಅಂದ್ರೆ, ಈ ಬೋಗಿನ್ವಿಲೆ ದ್ವೀಪ ಪಪುವಾ ನ್ಯೂಗಿನಿ ಅನ್ನುವ ದೇಶಕ್ಕೆ ಸೇರಿದೆ. ಆದರೆ ಇದು ಸಪರೇಟ್, ಇದು ಸ್ವತಂತ್ರ ದೇಶ ಆಗ್ಬೇಕಂತದ್ದು, ಯಾವುದು ಬೋಗಿನ್ವಿಲೆ. ಹೀಗಾಗಿ ಆ ದೇಶದಲ್ಲಿ ಒಂದು ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿ ಸುಮಾರು 80 ಕ್ಕೂ ಹೆಚ್ಚು ಜನ ಬೋಗನ್ವಿಲೆ ದ್ವೀಪ ಸ್ವತಂತ್ರ ಆಗ್ಬೇಕು ಅಂತ ತಿಳ್ಕೊಂಡು ಒಂದು ರೆಫರೆಂಡಮ್ ಅನ್ನು ಪಾಸ್ ಮಾಡೋದ್ರಿಂದ ಇದು ಬೋಗನ್ವಿಲೆ ದ್ವೀಪ ಸುದ್ದಿಯಲ್ಲಿ ಇದೆ. ಹಾಗಾದ್ರೆ ಈಗ ಬೋಗನ್ವಿಲೆ ದ್ವೀಪ ಯಾವ ದೇಶಕ್ಕೆ ಸೇರಿದೆ? ಸದ್ಯಕ್ಕೆ ಅದು ಪಪುವಾ ನ್ಯೂಗಿನಿ ದೇಶಕ್ಕೆ ಸೇರಿದೆ. ಆ ಪಪುವಾ ನ್ಯೂಗಿನಿ ದೇಶದಿಂದ ಅದು ಏನಾಗ್ಬೇಕಂತದೆ, ಸ್ವತಂತ್ರ ಆಗ್ಬೇಕು ಅಂತ ಈ ಬೋಗನ್ವಿಲೆ ದ್ವೀಪದ ಜನಾಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದಾರೆ. ಈಗ ಕೇವಲ ನಾನು ಹೇಳುದು ನೀವು ಕೇಳೋದು ಅಷ್ಟೇ ಆಗ್ಬಾರ್ದು. ನಿಮ್ಮನ್ನು ಕುತೂಹಲ, ನಿಮಗೆ ಕುತೂಹಲ ಹುಟ್ಟಬೇಕು, ಇನ್ನಷ್ಟು ಇಂಥ ವಿಷಯಗಳ ಬಗ್ಗೆ ತಾವು ಅಧ್ಯಯನ ಮಾಡಬೇಕು. ತಮಗೊಂದು ಹೋಮ್ವರ್ಕ್ ಕೊಡ್ತೀನಿ ನೋಡ್ರಿ.
ವಾಟ್ ಈಸ್ 9-9 ಲೈನ್ ನೋಡಿ 9 ಡಿಗ್ರಿ ಚಾನಲ್ ಬೇರೆ ನೆನಪಿಟ್ಕೊಳ್ಳಿ 9 ಡಿಗ್ರಿ ಚಾನಲ್ ಬೇರೆ 9-ಲೈನ್ ಬೇರೆ ಈ 9-ಲೈನ್ ಏನು ಓದ್ರೆ ನೋಡೋಣ ಓಕೆ ದಿಸ್ ಇಸ್ ಹೋಮ್ವರ್ಕ್ ಫಾರ್ ಯು 9-ಲೈನ್ ಯಾವ ಸಮುದ್ರದಲ್ಲಿ ಬರ್ತದೆ ಅಂದ್ರೆ ಸೌತ್ ಚೈನಾ ಸೀದಲ್ಲಿ ಬರ್ತದೆ ಈ ಸೆಂಕಾಕು ದ್ವೀಪ ಈಸ್ಟ್ ಚೈನಾ ಸೀಯಲ್ಲಿ ಬರ್ತದೆ ಇದು 9-ಲೈನ್ ಬಗ್ಗೆ ಓದಿ ಯಾವ ರೀತಿ 9- ಅನ್ನು ಚೈನಾದವರು ಹಾಕಿದ್ದಾರೆ ಅದೆಲ್ಲದರ ಬಗ್ಗೆ ನೀವು ಓದಿ ಸೊ ದಿಸ್ ಇಸ್ ಹೋಮ್ವರ್ಕ್ ಫಾರ್ ಯು ಮುಂದೆ ಅಟಲ್ ಸುರಂಗ ಮುಂದಿನ ಯಾವುದು ಟಾಪಿಕ್ ಅಟಲ್ ಸುರಂಗ ಈ ಅಟಲ್ ಸುರಂಗ ಎಲ್ಲಿದೆ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಇದೆ ಎಲ್ಲಿದೆ ಇದು ಹಿಮಾಚಲ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ ಇದರ ಮೊದಲ ಹೆಸರು ಏನಂತಂದ್ರೆ ರೋಹ್ಟಾಂಗ್ ಚನಲ್ ಯಾಕಂದ್ರೆ ರೋಹ್ಟಾಂಗ್ ಪಾಸ್ ಅಲ್ಲಿ ಇರುವುದರಿಂದ ಅದು ರೋಹ್ಟಾಂಗ್ ಟನಲ್ ಅಂತ ಕರೀತಾ ಇದ್ರು ಇತ್ತೀಚೆಗೆ ಅದನ್ನು ಮರುನಾಮಕರಣ ಮಾಡಿ ಅಟಲ್ ಸುರಂಗ ಅಂತ ಹೆಸರು ಇಡಲಾಗಿದೆ ಇದು ಲೇಹ್ ಮತ್ತು ಮನಾಲಿಯನ್ನ ಕನೆಕ್ಟ್ ಮಾಡ್ತದೆ 46 ಕಿಲೋಮೀಟರ್ ಇದು ಡಿಸ್ಟೆನ್ಸ್ ಅನ್ನ ಕಡಿಮೆಗೊಳಿಸ್ತದೆ ಇದ್ರ ಮೇಲೆ ಯಾವ ಪ್ರಶ್ನೆ ಬರಬಹುದು ಅಂದ್ರೆ ಅಟಲ್ ಸುರಂಗ ಯಾವ ರಾಜ್ಯದಲ್ಲಿದೆ ಅಟಲ್ ಸುರಂಗ ಹಿಮಾಚಲ ಪ್ರದೇಶದಲ್ಲಿ ಇದೆ ಅಟಲ್ ಸುರಂಗ ಯಾವ ಯಾವ ರಾಜ್ಯಗಳನ್ನು ಕನೆಕ್ಟ್ ಮಾಡ್ತದೆ ಹಿಮಾಚಲ ಪ್ರದೇಶ ಮತ್ತು ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ ಅನ್ನು ಇದು ಕನೆಕ್ಟ್ ಮಾಡ್ತದೆ ಅಟಲ್ ಸುರಂಗದ ಮೊದಲ ಹೆಸರು ಏನಂದ್ರೆ ರೋಹ್ಟಾಂಗ್ ಚನಲ್ ಈ ರೀತಿ ಪ್ರಶ್ನೆಗಳು ಬರಬಹುದು ಇವುಗಳನ್ನ ನೋಡ್ಕೊಳ್ಳಿ ಮುಂದೆ ಇಂತಹ ಸಾವಿರಾರು ಟಾಪಿಕ್ಗಳನ್ನು ನಾನು ಒಂದು 500 ಟಾಪಿಕ್ಗಳನ್ನು ಹಾಕ್ಬೇಕು ಅನ್ನೋದು ನನ್ನ ಒಂದು ಇಚ್ಛೆ ಇದೆ ತಾವು ನೋಡ್ತಾ ಹೋಗಿ ಇವುಗಳನ್ನೆಲ್ಲ ಓಕೆ ಆಮೇಲೆ ನಥುಲ ಪಾಸ್ ಯಾವ ಎರಡು ರಾಷ್ಟ್ರಗಳ ಮಧ್ಯೆ ಇದೆ ಅಂದ್ರೆ ಭಾರತ ಮತ್ತು ಚೈನಾ ಭಾರತದ ಸಿಕ್ಕಿಂ ರಾಜ್ಯದಲ್ಲಿ ಇದು ಬರ್ತದೆ ಆ ಕಡೆ ಟಿಬೆಟ್ ಇದೆ ಟಿಬೆಟ್ ಈಸ್ ಅಂಡರ್ ಚೈನಾ ಸೊ ಈ ನಥುಲ ಪಾಸ್ ನಮ್ಮ ದೇಶದ ಸಿಕ್ಕಿಂನ ಬಾರ್ಡರ್ ಸಿಕ್ಕಿಂ ಅಂದ್ರೆ ನಮ್ಮ ಭಾರತದ ಬಾರ್ಡರ್ ಮತ್ತು ಚೈನಾ ಬಾರ್ಡರ್ ಮಧ್ಯೆ ಈ ನಥುಲ ಪಾಸ್ ಇದೆ ನಾನು ಕ್ವಿಕ್ ಆಗಿ ಮಾಡ್ತೀನಿ ಯಾಕಂದ್ರೆ ಸಾವಿರಾರು ಇಂಥ ಟಾಪಿಕ್ಗಳನ್ನು ನಾವು ಕವರ್ ಮಾಡೋರಿದ್ದೇವೆ ಇವು KS ಪರೀಕ್ಷೆಗೆ ಎಷ್ಟು ನಮ್ಮ ಪ್ರಶ್ನೆಗಳು ಬಂದ್ರು ಅಂದ್ರೆ ಒಂದೊಂದು ಡೈರೆಕ್ಟ್ ಅನೇಕ ಡೈರೆಕ್ಟ್ ಪ್ರಶ್ನೆಗಳು ಬಂದು ಮಹದಾಯಿ ಯೋಜನೆಗೆ 500 ಕೋಟಿ ಅದನ್ನ 2-3 ಸಲ ನಾನು ಹಾಕಿದ್ದೆ ಅದು ಬಂದ ತಕ್ಷಣ ಅದು ಬಂತಲ್ಲ ಅನೇಕ ಅಂದ್ರೆ ಸಂಜಿಕ ಅನೇಕ ವಿದ್ಯಾರ್ಥಿಗಳನ್ನ ನಾನು ಕಾಲ್ ಮಾಡಿದ್ರು ಸರ್ ನಾವು ಇವೆಲ್ಲ ನೋಡಿದ್ರಿಂದ ನಮ್ಗೆ ಅತಿ ಅನುಕೂಲ ಆಗಿದೆ ಅಂತ ತಿಳ್ಕೊಂಡು ಅವರು ನಮ್ಗೆ ಹೇಳಿದ್ರು ಈ ಕಾರಣಕ್ಕಾಗಿನೇ ಸುವರ್ಣ ಕರಿಯರ್ ಅಕಾಡೆಮಿ ಉತ್ತರ ಕರ್ನಾಟಕದಲ್ಲಿ ಈ ಒಂದು ವೇಗದಲ್ಲಿ ಬೆಳೀತಾ ಇದೆ ಮುಂದಿನ ಟಾಪಿಕ್ ಮಿಷನ್ ಶಕ್ತಿ ಈ ಮಿಷನ್ ಶಕ್ತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳ್ತಾನೆ ಇದು ಉಪಗ್ರಹ ಪ್ರತಿರೋಧಿ ಇದು ಏನಂದ್ರೆ ಉಪಗ್ರಹ ಪ್ರತಿರೋಧಿ ಅಸ್ತ್ರವನ್ನ ಸ್ವದೇಶಿಯಾಗಿ ನಿರ್ಮಿಸುವ ಯೋಜನೆ ಅಂದ್ರೆ ಶತ್ರು ರಾಷ್ಟ್ರದ ಉಪಗ್ರಹಗಳನ್ನ ಹೊಡೆದು ಉರುಳಿಸಲು ನಮ್ಮಲ್ಲಿ ಉಪಗ್ರಹ ವಿರೋಧಿ ಅಸ್ತ್ರ ಬೇಕು ಅದನ್ನ ಸ್ವದೇಶಿಯಾಗಿ ನಿರ್ಮಿಸತಕ್ಕಂತ ಯೋಜನೆ ಯಾವುದು ಅಂದ್ರೆ ಮಿಷನ್ ಶಕ್ತಿ ಆಲ್ರೆಡಿ ನಾವು ಇದರಲ್ಲಿ ಸಕ್ಸಸ್ಫುಲ್ ಆಗಿದ್ದೆ ಅಂದ್ರೆ ಆಲ್ರೆಡಿ ಟೆಸ್ಟ್ ಕ್ಯಾರಿಡ್ ಔಟ್ ಸಕ್ಸಸ್ಫುಲ್ ಟೆಸ್ಟ್ ಏನಾಗಿದೆ ಸಕ್ಸಸ್ಫುಲಿ ಕ್ಯಾರಿಡ್ ಔಟ್ ಸೊ ಮಿಷನ್ ಶಕ್ತಿ ಯಾವುದಕ್ಕೆ ಸಂಬಂಧಪಟ್ಟದ್ದು ಉಪಗ್ರಹವನ್ನ ಹೊಡೆದುರುಳಿಸುವ ಅಸ್ತ್ರವನ್ನ ಸ್ವದೇಶಿಯಾಗಿ ನಿರ್ಮಿಸುವ ಒಂದು ಯೋಜನೆ ಮಿಷನ್ ಶಕ್ತಿ ಅಂದ್ರೆ ಮಿಷನ್ ಶಕ್ತಿ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಉಪಗ್ರಹ ವಿರೋಧಿ ಅಸ್ತ್ರವನ್ನ ತಯಾರಿಸುವುದು ಉಪಗ್ರಹ ವಿರೋಧಿ ಪ್ರತಿರೋಧಿ ಅಸ್ತ್ರವನ್ನ ನಿರ್ಮಿಸುವುದು ಗೊತ್ತಾಯ್ತಾ ಮಿಷನ್ ಶಕ್ತಿ ಅಂದ್ರೇನು ಯಾವ್ದಾದ್ರು ಒಂದು ವೈರ ರಾಷ್ಟ್ರ ಅಂತ ಮಾಡೋದಿಲ್ಲ ನಮ್ಮ ಭಾರತ ಯಾವಾಗಲೂ ಆದ್ರೆ ನಮ್ಮ ಹತ್ರ ಅಸ್ತ್ರಗಳು ಇರಬೇಕು ಮಾಡ್ಲಿ ಬಿಡ್ಲಿ ನಮ್ಮ ಹತ್ರ ಅಸ್ತ್ರಗಳು ಇರಬೇಕು ಸೊ ಉಪಗ್ರಹವನ್ನು ಹೊಡೆದು ಉರುಳಿಸ್ಬೇಕಂದ್ರೆ ಅದಕ್ಕೆ ಒಂದು ಅಸ್ತ್ರ ಬೇಕಾಗ್ತದೆ ಆ ಅಸ್ತ್ರವನ್ನು ತಯಾರಿಸುವ ಒಂದು ಯೋಜನೆಯೇ ಮಿಷನ್ ಶಕ್ತಿ ಆ ಒಂದು ಅಸ್ತ್ರವನ್ನು ತಯಾರಿಸುವ ಯೋಜನೆಯೇ ಮಿಷನ್ ಶಕ್ತಿ ಓಕೆ ಮುಂದೆ ಜಾಗತಿ ಇದು ಇಂಪಾರ್ಟೆಂಟ್ ನೋಡ್ರಿ ಯಾಕಂದ್ರೆ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಂತ ಕರೀತಾರೆ ತುಂಬಾ ಇಂಪಾರ್ಟೆಂಟ್ ಸೊ ಜಾಗತಿಕ ಕೃತಕ ಬುದ್ಧಿಮತ್ತೆ ಸಹಭಾಗಿತ್ವ ಅಂದ್ರೆ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಒಂದು ಪಾರ್ಟ್ನರ್ಶಿಪ್ ಮಾಡಲಾಗಿದೆ ಅದಕ್ಕೆ GPI ಅಂತಾರೆ GPI ಇದು ಇದೇ ವರ್ಷ ಸ್ಟಾರ್ಟ್ ಆಯ್ತು 2020 ಭಾರತ ಇದರ ಫೌಂಡರ್ ಮೆಂಬರ್ ಆಗಿದೆ ಅಂದ್ರೆ ಪ್ರಾರಂಭದಿಂದಲೂ ಸಹಿತ ಇದಕ್ಕೆ ಮೆಂಬರ್ ಆಯ್ತು ಫೌಂಡರ್ ಮೆಂಬರ್ ಇಂಡಿಯಾ ಇಸ್ ಎ ಫೌಂಡರ್ ಮೆಂಬರ್ ಫಾರ್ ದಿಸ್ GPI ಚೈನಾ ಇದಕ್ಕೆ ಮೆಂಬರ್ ಇಲ್ಲ USA ಮೆಂಬರ್ ಆಗಿದೆ ಜಪಾನ್ ಮೆಂಬರ್ ಆಗಿದೆ UK ಮೆಂಬರ್ ಆಗಿದೆ ಫ್ರಾನ್ಸ್ ಮೆಂಬರ್ ಆಗಿದೆ ಓಕೆ ನಮ್ಮ ಭಾರತವು ಸಹಿತ ಫೌಂಡರ್ ಮೆಂಬರ್ ಆಫ್ ದಿಸ್ GPI ಕೃತಕ ಬುದ್ಧಿಮತ್ತೆ ಅಂದ್ರೆ ಗೊತ್ತಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದಕ್ಕೆ 4ನೇ ಕೈಗಾರಿಕಾ ಕ್ರಾಂತಿ ಅಂತ ಕರೀತಾರೆ ಯಾವುದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದಿ 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸೊ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದ್ರೆ GPI ಇದು ಪ್ಯಾರಿಸ್ ಫ್ರಾನ್ಸ್ನ ಪ್ಯಾರಿಸ್ ಅಲ್ಲಿ ಇದೆ
ನೋಡಿ, ಜಿಪಿಐ ಅಂದ್ರೆ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಪ್ಯಾರಿಸ್ ಅಲ್ಲಿ. ಕೃತಕ ಬುದ್ಧಿಮತ್ತೆ ಅಂದ್ರೆ ಗೊತ್ತಲ್ಲ, ಮಷಿನ್ಗಳು ಮನುಷ್ಯರಂತೆ ವರ್ತಿಸುವುದು, ಅದು ಕೃತಕ ಬುದ್ಧಿಮತ್ತೆ. ಈ ಕೃತಕ ಬುದ್ಧಿಮತ್ತೆಗೆ ಒಂದು ವಿಶೇಷ ಭಾಷೆ ಇದೆ, ಅದನ್ನ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಅದು ಯಾವ್ದಂದ್ರೆ ಪ್ರೊಲಾಗ್, ಪ್ರೊಲಾಗ್ ಅಂತ ಇದೆ. ಓಕೆ, ಬೇರೆ ಭಾಷೆಗಳನ್ನು ಯೂಸ್ ಮಾಡಬಹುದು, ಆದ್ರೆ ಪ್ರೊಲಾಗ್ ಅನ್ನುವ ಒಂದು ಭಾಷೆ ಏನಿಲ್ಲ, ದಟ್ ಇಸ್ ಪರ್ಟಿಕ್ಯುಲರ್ಲಿ ಮೇಡ್ ಫಾರ್ ದಿಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಓಕೆ, ಇಲ್ಲಿ ಮೊದಲು ನಾವು ಗವಿ ಅಂದ್ರೆ ಏನು ತಿಳ್ಕೊಳ್ಳೋಣ. ಗವಿ, GAVI, ಗವಿ ಅಂದ್ರೆ ಏನಂದ್ರೆ ಗ್ಲೋಬಲ್ ಅಲಯನ್ಸ್ ಆನ್ ವ್ಯಾಕ್ಸಿನ್ ಅಂಡ್ ಇಮ್ಯುನೈಸೇಷನ್. ಗವಿ ಅಂದ್ರೆ ಅಂದ್ರೆ ಇವೆಲ್ಲ ಲಸಿಕೆಗಳ ತಯಾರಿಕೆ ಇದೆಲ್ಲಕ್ಕೆ ಸಂಬಂಧಪಟ್ಟಂತ ಒಂದು ಗ್ಲೋಬಲ್ ಅಲಯನ್ಸ್. ಇದರ ಹೆಡ್ ಕ್ವಾರ್ಟರ್ ಇರೋದು ಜಿನೇವಾ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಇದರ ಹೆಡ್ ಕ್ವಾರ್ಟರ್ ಜಿನೇವಾ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಇದರ 2020 ಒಂದು ಸಮಾವೇಶ, ಗ್ಲೋಬಲ್ ವ್ಯಾಕ್ಸಿನ್ ಸಮಿಟ್ 2020, ಈ ಬಾರಿ ಆನ್ಲೈನ್ ನಡೀತು, ಅಂದ್ರೆ ವರ್ಚುವಲ್ ನಡೀತು. ಏ, ಹೆಂಗ್ ನಡೀತು? ವರ್ಚುವಲ್ ನಡೀತು. ಇದನ್ನ ನಡೆಸ್ಕೊಟ್ಟವರು UK. ಯಾರು ನಡೆಸ್ಕೊಟ್ರು? UKದವರು ನಡೆಸ್ಕೊಟ್ರು. ಈ ಸಲ ಪೋಸ್ಟ್ ವಾಸ್ UK, UKದವರು ನಡೆಸ್ಕೊಟ್ರು. ಇನ್ನೇನು ಹೇಳ್ತೀನಿ, ಗವಿ ಅಂದ್ರೆ ಗ್ಲೋಬಲ್ ಅಲಯನ್ಸ್ ಆನ್ ವ್ಯಾಕ್ಸಿನೇಷನ್ ಅಂಡ್ ಇಮ್ಯುನೈಸೇಷನ್. ಇದರ ಹೆಡ್ ಕ್ವಾರ್ಟರ್ ಇರೋದು ಜಿನೇವಾ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಈ 2020 ಗ್ಲೋಬಲ್ ವ್ಯಾಕ್ಸಿನ್ ಸಮಿಟ್ ಆನ್ಲೈನ್ ವರ್ಚುವಲ್ ಆಗಿ ನಡೀತು. ಇದನ್ನ ನಡೆಸಿಕೊಟ್ಟವರು ಯುನೈಟೆಡ್ ಕಿಂಗ್ಡಮ್, ನಮ್ಮ ದೇಶದ ಪ್ರಧಾನಿಗಳಾದಂತಹ ಶ್ರೀ ನರೇಂದ್ರ ಮೋದಿಯವರು ಇದರಲ್ಲಿ ಆನ್ಲೈನ್ ಅಲ್ಲಿ ಭಾಗಿಯಾದರು, ಆನ್ಲೈನ್ ಒಂದು ಸಮಿಟ್ ಅಲ್ಲಿ ಭಾಗಿ ಆಗಿದ್ದರು. ಓಕೆ, ಸರಿ, ಮುಂದಿನ ಟಾಪಿಕ್ ಗ್ರೇಸ್. ಗ್ರೇಸ್ ಅಂದ್ರೆ ಏನು? ಏನಂದ್ರೆ ಗ್ರೀನ್ಸ್ ಅಲಯನ್ಸ್ ಫಾರ್ ಕನ್ಸರ್ವೇಷನ್ ಆಫ್ ಈಸ್ಟರ್ನ್ ಘಾಟ್ಸ್. ಈಸ್ಟರ್ನ್ ಘಾಟ್ಸ್ ಅಂದ್ರೆ ಪೂರ್ವ ಘಟ್ಟಗಳ ಸಂರಕ್ಷಣೆಗೆ ಒಂದು ಅಲಯನ್ಸ್ ಅನ್ನು ಮಾಡಲಾಗಿದೆ. ಪೂರ್ವಘಟ್ಟಗಳು ಪಶ್ಚಿಮ ಘಟ್ಟಗಳು ಗೊತ್ತಲ್ಲ, ಪೂರ್ವಘಟ್ಟಗಳ ಅಲಯನ್ಸ್ಗೆ ಏನಂತಾರೆ ಅಂದ್ರೆ ಗ್ರೇಸ್ ಅಂತಾರೆ. GRACE, ಗ್ರೇಸ್ ಅಂದ್ರೆ ಏನು? ಗ್ಲೋಬಲ್, ಸಾರಿ ನಾಟ್ ಗ್ಲೋಬಲ್, ಗ್ರೀನ್ಸ್ ಅಲಯನ್ಸ್ ಫಾರ್ ಕನ್ಸರ್ವೇಷನ್ ಆಫ್ ಈಸ್ಟರ್ನ್ ಘಾಟ್ಸ್. ಈ ಪ್ರಶ್ನೆ ಹೆಂಗ್ ಬರ್ಬೋದು ಅಂದ್ರೆ ಗ್ರೇಸ್ ಇದರ ಲಾಂಗ್ ಫಾರ್ಮ್ ಬರಿ ಅನ್ಬಹುದು. ಅವಾಗ ನೀವು ಗ್ರೀನ್ಸ್ ಅಲಯನ್ಸ್ ಫಾರ್ ಕನ್ಸರ್ವೇಷನ್ ಆಫ್ ಈಸ್ಟರ್ನ್ ಘಾಟ್ಸ್. ಸೊ ಗ್ರೇಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಪೂರ್ವ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧಿಸಿದೆ. ಅದೇ ರೀತಿ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಎರಡು ಆಯೋಗಗಳನ್ನು ನೇಮಿಸಲಾಗಿತ್ತು. ಯಾವ್ಯಾವ ಅಂದ್ರೆ ಕಸ್ತೂರಿ ರಂಗನ್ ವರದಿ ಮತ್ತು ಗಾಡ್ಗಿಲ್ ವರದಿ, ಇವೆರಡು ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟದ್ದು. ಪೂರ್ವ ಘಟ್ಟಗಳ ಸಂರಕ್ಷಣೆಗೆ ಗ್ರೇಸ್ ಇದೆ. ಓಕೆ ಸ್ನೇಹಿತರೆ, ಇಂತಹ ಸಾವಿರಾರು ಟಾಪಿಕ್ಗಳನ್ನು ನಾನು ತೆಗೆದುಕೊಂಡು ಬರ್ತೇನೆ. ತಾವು ನಮ್ಮ ವಿಡಿಯೋಗಳನ್ನು ನೋಡಿ, ಮೊನ್ನೆನ KS ಪರೀಕ್ಷೆಯಲ್ಲಿ ನಮ್ಮ ಪ್ರಶ್ನೆಗಳು ಬಂದಿದ್ದು ನೋಡಿ ನನಗೆ ಆನಂದ ಅನಿಸಿದೆ. ಎಷ್ಟು ಪ್ರಶ್ನೆಗಳು ಕವರ್ ಆಗಿವೆ ಅಲ್ಲ ಅಂತೇಳಿ. ಹಾಗಾಗಿ ನಮ್ಮ ಸುವರ್ಣ ಕರಿಯರ್ ಅಕಾಡೆಮಿ ಕರ್ನಾಟಕದಲ್ಲಿ ಕೆಲವೇ ದಿನಗಳಲ್ಲಿ ಮನೆ ಮಾತಾಗಲಿದೆ. ಓಕೆನಾ? ತಾವು ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿ ಆಸಕ್ತರು ಮಾತ್ರ ನಮ್ಮ YouTube ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗ್ಬೋದು. ಶರಣಾರ್ಥಿಗಳು.